ಅಮೋಘ ನ್ಯೂಸ್ ಗೆ ಸ್ವಾಗತ ನಾನು ಸ್ಮಿತಾ ತುಮಕೂರು ನಗರ ಸ್ಮಾರ್ಟ್ ಸಿಟಿ ಎಂದು ಘೋಷಣೆ ಮಾಡಿರುವುದು ಸರಿಯಷ್ಟೇ ಆದರೆ ತುಮಕೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರುವ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿರುವುದು ನಾಮಕ ವಸ್ತುಗೆ ಎಂದು ಅನುಮಾನ ವ್ಯಕ್ತವಾಗಿದೆ ಈ ಕುರಿತು ವರದಿ ಇದೆ ನೋಡಿ ಹೌದು ಜಿಲ್ಲೆಯ 10 ತಾಲ್ಲೂಕುಗಳ ಜನಸಮಸ್ಯೆಗಳನ್ನಿಟ್ಟುಕೊಂಡು ಪ್ರತಿಭಟನೆಗೆ ಬಂದು ಕೂರುವ ಈ ಜಾಗದಲ್ಲಿ ತುಮಕೂರು ಮಹಾನಗರಪಾಲಿಕೆ ಮತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಮಹಿಳಾ ಮತ್ತು ಪುರುಷರಿಗೆಂದು ನಿರ್ಮಿಸಿರುವ ಸಾರ್ವಜನಿಕ ಶೌಚಾಲಯ ಸುಮಾರು ವರ್ಷಗಳೇ ಕಳೆದಿವೆ ಜನರ ಬಳಕೆಗೆ ತೆರೆಯದೆ ಅಧಿಕಾರಿಗಳು ಅಸಡ್ಡೆ ತೋರುತ್ತಿರುವುದಾದರೂ ಏಕೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಪಾಲಿಕೆ ಹಾಗೂ ಟೂಡಾ ಅಧಿಕಾರಿಗಳಿಗೆ ಸೂಚಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಶೌಚಾಲಯ ತೆರೆಯುವಂತೆ ಕ್ರಮ ವಹಿಸಬೇಕು ನಗರದಲ್ಲಿ ಅನೈರ್ಮಲ್ಯ ವಾತಾವರಣಕ್ಕೆ ಕಡಿವಾಣ ಹಾಕದಿದ್ದಾರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಎಂದು ನಾಗರಿಕರು ಎಚ್ಚರಿಸಿದ್ದಾರೆ ತುಮಕೂರು ಮಹಾನಗರಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಇದೆ ನಾವು ಇದ್ದೀವಿ ಇಲ್ಲಿ ಒಂದು ಶೌಚಾಲಯ ಇದೆ ಈ ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ ಕೆಲವು ದಿನಗಳಿಂದ ಯಾಕೆ ಗೊತ್ತಿಲ್ಲ ಕಾರಣ ಗೊತ್ತಿಲ್ಲ ಇಲ್ಲಿ ಡಿಸಿ ಆಫೀಸ್ಗೆ ಮತ್ತೆ ಈಗ ಇಲ್ಲಿ ನಾಡ ಕಚೇರಿ ತಾಲೂಕು ಆಫೀಸ್ಗೆ ಹಳ್ಳಿ ಪ್ರದೇಶಗಳಿಂದ ಸುಮಾರು ಜನ ಬರ್ತಾರೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಅಂದ್ರೆ ಇಲ್ಲ ಡಿಸಿ ಕಾಂಪೌಂಡ್ ಹತ್ರ ಹೋಗಿ ಹೋಗಬೇಕು ಇಲ್ಲ ಅಂತಂದ್ರೆ ಈ ಕಡೆ ಪೊಲೀಸ್ ಸ್ಟೇಷನ್ ಕಡೆ ಹೋಗಿ ಹೋಗಬೇಕು ಇಲ್ಲ ಅಂತಂದ್ರೆ ಗಾಜಿನ ಮನೆ ಒಳಗಡೆ ಹೋಗಬೇಕು ಈಗ ಮೂತ್ರ ವಿಸರ್ಜನೆ ಮಾಡಬೇಕು ಅಂತಂದ್ರೆ ಈ ಜಿಲ್ಲಾಧಿಕಾರಿಗಳಿಗೆ ಗೋಡೆಗೆ ಹೋಗಬೇಕು ಈ ತರ ಕ್ಲೋಸ್ ಮಾಡಿ ಬಹಳ ತೊಂದರೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಆದಷ್ಟು ಬೇಗ ಈ ಸಾರ್ವಜನಿಕರಿಗೆ ಈ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಬೇಕು ಇದನ್ನ ಬೀಗ ಓಪನ್ ಮಾಡ್ಕೊಡಬೇಕು ಅಂತ ಹೇಳಿ ಈಗಾಗಲೇ ಮಹಾನಗರಪಾಲಿಕೆ ಮೊಬೈಲ್ ಟಾಯ್ಲೆಟ್ ಗಳನ್ನು ಜನಸಂದಣಿ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಿದ್ದರು ಆದರೆ ದಿಢೀರ್ ಮಾಯವಾಗಿವೆ ಸ್ಮಾರ್ಟ್ ಸಿಟಿ ಸ್ವಚ್ಛ ನಗರ ಸುಂದರ ನಗರ ಎಂದು ಅಭಿಯಾನ ಬಯಲುಮುಕ್ತ ಶೌಚಕ್ಕೆ ಕಡಿವಾಣ ಹಾಕಲಿ ನಿರ್ಮಾಣಗೊಂಡಿರುವ ಶೌಚಾಲಯಗಳು ಸಾರ್ವಜನಿಕರ ಅನುಕೂಲಕ್ಕೆ ತೆರೆಯಲು ಜಿಲ್ಲಾಡಳಿತ ಕ್ರಮ ವಹಿಸಬೇಕಾಗಿದೆ ಎಂದು ತುಮಕೂರು ನಾಗರಿಕರು ಒತ್ತಾಯಿಸಿದರು ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಆಚರಣೆಯನ್ನು ಪರಿಚಯಿಸುವ ಸಲುವಾಗಿ ತುಮಕೂರಿನ ಅಶೋಕ ನಗರದ ಪೋದರ್ ಜಂಬೋ ಕಿಡ್ಸ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣವನ್ನು ಸೃಷ್ಟಿಸಿ ಮಕ್ಕಳಿಗೆ ಖುಷಿಪಡಿಸಲಾಯಿತು ಆಧುನಿಕತೆ ಮತ್ತು ಯಾಂತ್ರಿಕ ಬದುಕಿಗೆ ಸಿಲುಕಿದ ಪೋಷಕರು ಹಬ್ಬ ಆಚರಣೆಗಳ ರೂಢಿಯನ್ನು ಮರೆತಿರುವುದು ಚಿಂತನಾರ್ಹ ಸಂಗತಿ ಹಾಗಾಗಿ ಮಕ್ಕಳಿಗೆ ಹಬ್ಬದ ಸಂಭ್ರಮ ಸಡಗರವನ್ನ ತುಂಬಿಕೊಳ್ಳಲು ಶಾಲೆಗೆ ಒಂದು ವಿನೂತನ ಪ್ರಯತ್ನವನ್ನ ಶಾಲಾ ಆಡಳಿತ ಮಂಡಳಿ ಮಾಡಿದೆ ಮಕ್ಕಳಿಗೆ ಗಾಳಿಪಟದ ಚಿತ್ರವನ್ನು ಬಿಡಿಸುವುದರ ಮೂಲಕ ಸಂಸ್ಕೃತಿ ಹಬ್ಬದ ಪರಿಚಯವನ್ನ ಮಾಡಿಕೊಳ್ಳಲಾಯಿತು ಈ ವೇಳೆ ಸಂಸ್ಥೆಯ ಮುಖ್ಯಸ್ಥರಾದ ಮಾಧುರಿ ಸುಮಂತ್ ರವರು ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸಿದರು ನಾವೆಲ್ಲರೂ ಪರಿಸರದ ಒಂದು ಭಾಗವಾಗಿದ್ದೇವೆ ಹಾಗಾಗಿ ಪರಿಸರಕ್ಕೆ ಒಂದು ಕೊಡುಗೆಯನ್ನ ನೀಡಬೇಕಾಗಿದೆ ಎಂದು ಸರ್ವೋದಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಸೀತಾರಾಮ್ ಅಭಿಪ್ರಾಯಪಟ್ಟರು ತುಮಕೂರಿನ ಪರ್ಯಾವರಣ ಸಂರಕ್ಷಣಾ ಹಾಗೂ ಬ್ಯೂಗಲ್ ಟ್ರಸ್ಟ್ ವತಿಯಿಂದ ತುಮಕೂರಿನ ಅಶೋಕ ನಗರದ ಆಜಾದ್ ಪಾರ್ಕ್ನಲ್ಲಿ ದೇಶಕ್ಕಾಗಿ ಒಂದು ಗಿಡ ನೆಡು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸೀತಾರಾಮ್ ಅವರು ನಾವು ಪರಿಸರದ ಒಂದು ಭಾಗವಾಗಿದ್ದೇವೆ ಹಾಗಾಗಿ ನಾವೆಲ್ಲರೂ ಪರಿಸರವನ್ನು ಪ್ರೀತಿಯಿಂದ ಉಳಿಸಿ ಬೆಳೆಸುವ ಜವಾಬ್ದಾರಿಯಿಂದ ಇರಬೇಕಾಗಿದೆ ಹಾಗಾಗಿ ಇಂದಿನಿಂದ ನಾವೆಲ್ಲರೂ ಮನೆ ಮನೆಯಲ್ಲಿ ಬೀಜಗಳನ್ನು ನೆಡುವುದರ ಮೂಲಕ ಪರಿಸರ ರಕ್ಷಿಸುವುದನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ನಾವು ಎಲ್ಲರೂ ಕೂಡ ಪ್ರಕೃತಿಯ ಭಾಗ ಈ ಪ್ರಕೃತಿ ಇಲ್ಲದಿದ್ದರೆ ನಾವು ಯಾರು ಇರೋದಕ್ಕೆ ಸಾಧ್ಯವಿಲ್ಲ ಒಂದು ಇರುವೆ ಆಗಲಿ
ಒಂದು ಬೇರೆ ಸಣ್ಣ ಪ್ರಾಣಿ ಆಗಲಿ ಮನುಷ್ಯ ಆಗಲಿ ಯಾರಾಗಲಿ ಈ ಪ್ರಕೃತಿ ಇಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಮೊದಲು ಭೂಮಿ ಮೇಲೆ ಬಂದಿದ್ದು ಪ್ರಕೃತಿಯೇ ಹೊರತು ಮನುಷ್ಯನಲ್ಲ ಪ್ರಕೃತಿ ಬಂದ ಮೇಲೆ ಆಮೇಲೆ ನಾವು ಬರೋದಕ್ಕೆ ಸಾಧ್ಯವಾಯಿತು ಈಗ ಏ ಯಾವ ಸಂದರ್ಭ ಇದೆ ಅಂದ್ರೆ ಎಲ್ಲಿ ನೋಡಿದ್ರು ಗಿಡಗಳನ್ನು ಹಾಕೋದು ಬಿಟ್ಟು ಎಲ್ಲ ಕತ್ತರಿಸಿ ಹಾಕೋದು ಎಲ್ಲವನ್ನು ಹಾಳು ಮಾಡಿಬಿಡ್ತಕ್ಕಂಥದ್ದು ಗಿಡ ಮರಗಳಿಂದ ನಮ್ಮ ಗತಿ ಏನಾಗುತ್ತೆ ಅಂತ ಯೋಚನೆನೇ ಮಾಡೋದಿಲ್ಲ ಮಕ್ಕಳಿಗೆ ತಿಳಿಸೋದೇ ಇಲ್ಲ ಅವರು ದೊಡ್ಡವರಾಗೋಷ್ಟೊತ್ತಿಗೆ ಗಿಡಗಳೆಲ್ಲ ಮಂಗಮಯವಾಗಿ ಹೋಗ್ಬಿಟ್ಟಿರುತ್ತೆ ಇನ್ನು ನಾಗೇಂದ್ರ ಪ್ರಸಾದ್ ಮಾತನಾಡಿ ವಿವೇಕಾನಂದರ ಜನ್ಮದಿನದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತೋಷದ ಸಂಗತಿಯಾಗಿದೆ ವಿವೇಕಾನಂದರ ಮಾದರಿಯಲ್ಲಿ ದೇಶವನ್ನು ಕಟ್ಟಲು ಎಲ್ಲರೂ ಸಿದ್ಧರಾಗಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ಉಕ್ಕಿನಂತ ನರಗಳಿರುವಂತವರು ಕಬ್ಬಿಣದಂತ ಮಾಂಸ ಇರುವಂತ ತರುಣರು ನನಗೆ ಬೇಕು ಒಂದು 100 ಜನ ಬೇಕು ಆ 100 ಜನ ಕರ್ಕೊಂಡು ನಿಲ್ಲಿಸಿ ನಿಮಗೆ ನಾಳೆನೇ ಕೊಡಿಸ್ತೀನಿ ಅಂತ ಹೇಳಿದ್ರು ಅಂದ್ರೆ ವಿವೇಕಾನಂದರಿಗೆ ಪಾಪ 100 ಜನ ಸಿಕ್ಕಿಲ್ಲ ನಾವು 100 ಜನ ಇದ್ದೀವಿ ಆದರೂ ಸಹ ನಮ್ಮದು ಉಕ್ಕಿನಂತ ನರಗಳು ಕಬ್ಬಿಣದಂತ ಮಾಂಸಗಳು ಇದೆಯಾ ಅಂತಂದು ಕ್ವೆಶ್ಚನ್ ಮಾರ್ಕ್ ಹಾಕೋಬೇಕು ಅದನ್ನು ಮಾಡ್ಕೊಂಡ್ರೆ ಮತ್ತೆ ಅವರದು ಕನಸ್ಕೊಂಡಿದ್ರು ಮತ್ತೆ ಭಾರತ ಯಾಕೆಂದ್ರೆ ಅವ ಸ್ವತಂತ್ರ ಇರಲಿಲ್ಲ ಸಾವಿರ ವರ್ಷಗಳಿಂದ ನಮಗೆ ದಾಸ್ಯದಲ್ಲಿದ್ವಿ ಮತ್ತೆ ಭಾರತ ಗುರು ಆಗಬೇಕು ಅನ್ನೋ ಒಂದು ಕನಸ್ಕೊಂಡಿದ್ರು ಆ ಕನಸನ್ನ ನನಸು ಮಾಡಬೇಕು ಅಂತ ಹೇಳಿ ಹೇಳಿದ್ರು ಅವರು ಇಲ್ದಿದ್ರೆ ಅವರು ಇಲ್ದಲೇ ಇದ್ದಿದ್ರೆ ನಮಗೆ ಮರ್ಯಾದೆ ಕೂಡ ಇರ್ತಾ ಇರಲಿಲ್ಲ ಅವರು ಅಮೆರಿಕಾ ಹೋಗಿ ಚಿಕಾಗೋದಲ್ಲಿ ಭಾಷಣ ಮಾಡಿ ಇಲ್ದಲೇ ಇದ್ದರೆ ಮತ್ತು ಅವ್ರನ್ನ ನಮ್ಮ ಸಮಾಜನ ತೆಗೆದುಕೊಂಡು ಹೋಗ್ದಲೇ ಇದ್ದರೆ ನಮಗೆ ಮರ್ಯಾದೆ ಕೂಡ ಇರ್ತಾ ಇರಲಿಲ್ಲ ನಮ್ಮ ದೇಶದಲ್ಲಿ ಹೇಳಬೇಕು ಅಂದರೆ ಪ್ರಪಂಚದಲ್ಲಿ ಹೇಳ್ತಾ ಇರಲಿಲ್ಲ ಕಾರ್ಯಕ್ರಮದಲ್ಲಿ ಬೀಜ ನೆಡುವುದರ ಪ್ರತ್ಯಕ್ಷತೆಯನ್ನು ವಿದ್ಯಾರ್ಥಿಗಳಿಗೆ ತೋರಿಸಲಾಯಿತು ರಾಕ್ಲೈನ್ ಪತ್ರಿಕೆ ಹಾಗೂ ಅಮೋಕ್ ಟಿವಿಯ ಗೌರವ ಸಂಪಾದಕರಾದ ರಾಕ್ಲೈನ್ ರವಿಕುಮಾರ್ 26ನೇ ವಾರ್ಡ್ನ ಕಾರ್ಪೊರೇಟರ್ ಮಲ್ಲಿಕಾರ್ಜುನ್ ಶಾಲಾ ವಿದ್ಯಾರ್ಥಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ತುಮಕೂರು ಮಹಾನಗರ ಪಾಲಿಕೆಯು ಕಸ ಸಾಗಿಸುವ ಮಿನಿ ಟಿಪ್ಪರ್ ವಾಹನ ಖರೀದಿಯಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿಯಲ್ಲಿ 93 ಮಿನಿ ಟಿಪ್ಪರ್ ವಾಹನ ಖರೀದಿಯಲ್ಲಿ ನಡೆದಿರುವ ಅವ್ಯವಹಾರದ ಬಗ್ಗೆ ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆಯ ಅಧ್ಯಕ್ಷ ಜಿಎಸ್ ಬಸವರಾಜ್ ರವರು ಸುದ್ದಿಗೋಷ್ಠಿಯಲ್ಲಿ ಬಹಿರಂಗ ಪಡಿಸಿದ್ದರು ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಇಲ್ಲದಿದ್ದರೆ ಈ ಪ್ರಕರಣವು ಮುಚ್ಚಿ ಹೋಗುವುದರಲ್ಲಿ ಯಾವುದೇ ಅನುಮಾನವಿಲ್ಲದಂತಾಗುತ್ತದೆ ಎಂದರು ಮಿನಿ ಟಿಪ್ಪರ್ ವಾಹನ ಖರೀದಿಯಲ್ಲಿ ಆಗಿರುವ ಅವ್ಯವಹಾರದ ಬಗ್ಗೆ ಸಮಗ್ರ ತನಿಖೆಗೆ ಸಂಘ ಸಂಸ್ಥೆಗಳು ಶಾಸಕರು ಸಂಸದರು ಮಾಜಿ ಶಾಸಕರು ಒತ್ತಾಯಿಸದೆ ಮೌನಕ್ಕೆ ಶರಣಾಗಿರುವುದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಹಾಲಿ ಶಾಸಕರಾಗಲಿ ಮಾಜಿ ಸಚಿವ ಶಿವಣ್ಣರಾಗಲಿ ಈ ಪ್ರಕರಣದ ಬಗ್ಗೆ ಹೇಳಿಕೆ ನೀಡುವ ಮೂಲಕ ತನಿಖೆ ತ್ವರಿತಗತಿಯಲ್ಲಿ ಆಗುವಂತೆ ಒತ್ತಡ ಹೇರಬೇಕೆಂಬುದೇ ಸಾರ್ವಜನಿಕರ ಅಭಿಲಾಷೆಯಾಗಿದೆ ಈ ಹಿಂದಿನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರ ಅವಧಿಯಲ್ಲೇ ವಾಹನಗಳ ಖರೀದಿ ಆಗಿದ್ದು ಈ ಬಗ್ಗೆ ಮಾಧ್ಯಮಗಳಲ್ಲಿ ಅವ್ಯವಹಾರದ ಬಗ್ಗೆ ಬಿತ್ತರವಾದರೂ ಸಹ ಮಾಜಿ ಅಧ್ಯಕ್ಷರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯಿಸದೆ ಮೌನಕ್ಕೆ ಶರಣಾಗಿರುವುದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ ಈ ಹಿಂದಿನ ಆಯುಕ್ತರು ಮಾಜಿ ಮೇಯರ್ ಅವಧಿಯಲ್ಲಿ ವಾಹನಗಳ ಖರೀದಿ ಮಾಡಲಾಗಿದ್ದು ಸರ್ಕಾರದ ಯಾವುದೇ ನೀತಿ ನಿಯಮಗಳನ್ನು ಪಾಲಿಸದೆ ಗಾಳಿಗೆ ತೂರಿದ್ದರಿಂದ ಈ ಪ್ರಕರಣ ಬೆಳಕಿಗೆ ಬರಲು ಕಾರಣವಾಗಿದೆ ಒಟ್ಟಾರೆ ಈ ಹಗರಣದಲ್ಲಿ ಸಿಲುಕಿರುವವರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕೆಂಬುದೇ ಸಾರ್ವಜನಿಕರ ಆಕ್ರೋಶವಾಗಿದೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಶಿಡ್ಲಘಟ್ಟ ತಾಲೂಕಿಗೆ ನೂತನವಾಗಿ ಬಂದಿರುವ ಸೇವಕಾಂಕ್ಷಿ ನಾನು ರಾಜಕಾರಣ ಮಾಡುವುದಕ್ಕೆ ಬಂದಿದ್ದೇನೆ ಯುವಕರೇ ಶಕ್ತಿ ಯುವಕರಿಂದಲೇ ಬದಲಾವಣೆ ಸಾಧ್ಯ ನಾನು ಸುಮ್ಮನೆ ರಾಜಕಾರಣ ಮಾಡುವುದಕ್ಕೆ ಬಂದಿಲ್ಲ ಸಂದೀಪ್ ರೆಡ್ಡಿ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಗೂಗಲ್ ಮಾಡಿ ತಿಳಿದುಕೊಳ್ಳಬಹುದು ಅಂತ ತಮ್ಮ ಎದುರಾಳಿಗೆ ಶಿಡ್ಲಘಟ್ಟದಲ್ಲಿ ಸವಾಲ್ ಹಾಕಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿವಂಗತ ಎಸ್ ಮುನಿಶಾಮಪ್ಪರವರ ಹೆಸರನ್ನ ಬಳಸಿಕೊಳ್ಳುತ್ತಿರುವುದಕ್ಕೆ ತೀವ್ರ ವಿರೋಧ ಮಾಡುತ್ತಿದ್ದಾರೆ ನಾನು ರೈತರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡುತ್ತೇನೆ ಈಗಾಗಲೇ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನನ್ನು ಸಂಪರ್ಕ ಮಾಡುತ್ತಿದ್ದಾರೆ ನಾನು ಈ ಕ್ಷೇತ್ರದಿಂದ ಒಂದು ಓಟು ಬಿದ್ದರೂ ನಾನು ಗೆದ್ದಂತೆ ನಾನು ಐಡಿಯಾಲಜಿ ಇಟ್ಟುಕೊಂಡು ಬಂದಿದ್ದೇನೆ ಎಂದರು ನನ್ನನ್ನು ರಾಜಕೀಯ ಪಕ್ಷಗಳು ಸಂಪರ್ಕ ಮಾಡಿವೆ ಜನಾರ್ದನ್ ರೆಡ್ಡಿರವರು ಮಾತನಾಡಿದ್ದಾರೆ ಅವರ ಪಕ್ಷದ ಪ್ರಣಾಳಿಕೆಯಲ್ಲಿ ನನ್ನ ಐಡಿಯಾಲಜಿ ಹೊಂದಾಣಿಕೆಯಾದರೆ ಮುಂದೆ ತಿಳಿಸುತ್ತೇನೆ ಈ ಕ್ಷೇತ್ರದ ಯುವಕರು ಯಾವುದೇ ಪಕ್ಷದಿಂದ ನಿಲ್ಲಬೇಡಿ ಸ್ವತಂತ್ರವಾಗಿ ನಿಲ್ಲುವಂತೆ ತಿಳಿಸುತ್ತಿದ್ದಾರೆ ಬಸ್ಸೇ ಈ ರಿಕ್ವೈರ್ಮೆಂಟ್ ಇಲ್ಲ ಹುಡುಗರು
ತುಂಬ ಎಜುಕೇಟೆಡ್ ಐದೈದು ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರು ಐ ಟಿ ಸಿಟಿ ಅಂತೀವಿ, ಐ ಟಿ ಸಿಟಿ ಅಂದಿರುವ ಕೇವಲ ಸಮ್ ಡಿಸ್ಟೆನ್ಸ್ ಅಲ್ಲಿರುವ ಶಿಡ್ಲಘಟ್ಟದಲ್ಲಿ ಒಂದು ಬಸ್ ಸೌಕರ್ಯ ಸಿಗೋದಿಲ್ಲ ಅಂದ್ರೆ ಎಷ್ಟೋ ಬಸ್ಸು ಬೆಂಗಳೂರಲ್ಲಿ ಡ್ರೈ ಆಗಿ ಕೂತಿದೆ, ಬಿಸ್ನೆಸ್ ಇಲ್ದ್ರ ಕೂತಿದೆ. ಆ ಬಸ್ಸುಗಳನ್ನ ಇಲ್ಲಿ ಇನ್ಸ್ಟಾಲ್ ಮಾಡಬಹುದು, ಫಸ್ಟ್ ಅದನ್ನು ತಗೊಂಡ್ಬರ್ಬೋದು ಬಸ್ಸುಗಳ ಕಾರ್ಯ ಮಾಡಬೇಕು. ಒಂದು ಎರಡನೇದು ಪಾಸಸ್, ಬಸ್ ಪಾಸಸ್. ಬಸ್ ಪಾಸಸ್ ದರ ಪ್ರತಿ ಸಲ ರೈಸ್ ಮಾಡ್ತಾರೆ, ಅದರ ಬದಲು ಡೆಡ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಲ್ಲಿನ ಬಸ್ಸುಗಳೆಲ್ಲ. ಅದನ್ನ ತಂದು ದರ ನಿಲ್ಲಿಸಿದ್ರೆ ಮಕ್ಕಳ ಇದು ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಇನ್ ಕಮಿಂಗ್ ಟು ದ ಪ್ಲಾಟ್ಫಾರ್ಮ್ಸ್, ಶಿಡ್ಲಘಟ್ಟಗೆ ಯಾಕೆ ಟಾಪ್ ಐ ಟಿ ಕಂಪ್ನೀಸ್ ಆಗಲಿ ಇವರೆಲ್ಲ ಬಂದು ಯಾಕೆ ಇಲ್ಲಿ ಮೇಳಾಸ್ ಮಾಡ್ತಾ ಇಲ್ಲ, ಇಲ್ಲಿ ಯಾಕೆ ಬಂದು ಸ್ಟೂಡೆಂಟ್ಸ್ಗೆ ಆಪರ್ಚುನಿಟಿ ಕೊಡ್ತಾ ಇಲ್ಲ? ಇವತ್ತು ಹೇಳ್ಬೇಕಂತ ಹೇಳ್ತೀನಿ, ಮೊನ್ನೆ ರೀಸೆಂಟ್ ಆಗಿ ನಾನು ಇದು ವಿಚಾರ ನಿಮ್ಗೆಲ್ಲ ಗೊತ್ತಿದ್ದಂಗೆ ದೇವನಹಳ್ಳಿ ಏರ್ಪೋರ್ಟ್ ವಿಷಯ ಮಾತಾಡಿದೆ. ಏರ್ಪೋರ್ಟ್ ಅಲ್ಲಿ ಜನ ಇದಾರೆ, ನಮ್ಮವ್ರು ಯಾಕೆ ಕಮ್ಮಿ ತಗೊಂಡಿದ್ದಾರೆ? ಇದೇ ಬಿಲ್ಡಿಂಗ್ ಅಲ್ಲಿ ಇವತ್ತು ಇಂಟರ್ವ್ಯೂ ನಡೀತಾ ಇದೆ, ಅದೇ ಏರ್ಪೋರ್ಟ್ ಅಥಾರಿಟಿ ಸೆಲೆಕ್ಷನ್ಗೆ. ಇವತ್ತು ಇಲ್ಲಿಂದಾನೇ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಅದಂಗೆ ಅದೆಲ್ಲ ಒಳ್ಳೇದು ಅನಿಸ್ತಾ ಇದೆ. ಇವಾಗ ಅಟ್ಲೀಸ್ಟ್ ಸ್ಟಾರ್ಟ್ ಆಯ್ತು, ಇಷ್ಟು ದಿವಸ ಯಾಕೆ ಬರಲಿಲ್ಲ? ದೇವಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಯಾಕೆ ಶಿಡ್ಲಘಟ್ಟಾಗಿ ಬಂದು ಕೂರಲಿಲ್ಲ? ಅರ್ಥ ಮಾಡ್ಕೋಬೇಕು, ಎಲ್ಲೋ ಒಂದ್ ಕಡೆ ಕ್ರಾಂತಿ ಸ್ಟಾರ್ಟ್ ಆಗಿದೆ. ನೀವೆಲ್ಲ ಹುಡುಗ ಇವಾಗ ಯಾರ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದೀರಾ ನನ್ನ ಜೊತೆ ಕೈ ಹಿಡಿತೀನಿ ಅಂತ, ಇದೇ ನಿಮ್ಗೆಲ್ಲ ಸಾಕ್ಷಿ. ಕೆಲಸ ಆಗುತ್ತೆ. ಇವನ್ ಮೊನ್ನೆ ಅಷ್ಟೇ ರೈತರ ಪರ ಮುಖಂಡರ ಜೊತೆ ನಾನು ಕೂತು ಧರಣಿ ಮಾಡಿದಾಗ್ಲೂ ಅಷ್ಟೇ, ಧರಣಿ ಮಾಡಿದಾಗ ತುಂಬಾ ಜನ ಅನ್ಕೊಂಡ್ರು ಯಾವ ಇಸಿನೂ ಬರ್ತಾ ಇರಲಿಲ್ಲ, ಯಾವ ಸಬ್ ರಿಜಿಸ್ಟ್ರು ಇಷ್ಟು ದಿವಸ ಆಗಿದೆ, ಐದೈದು ದಿವಸ ಆದ್ರೆ ಬರ್ತಾ ಇರಲಿಲ್ಲ. ಆದ್ರೆ ಅದೇ ದಿವಸ ಅವ್ರು ಬರ್ತಾರೆ, ಕೂತ್ಕೊಂತಾರೆ, ಮುಕ್ತವಾಗಿ ಮಾತಾಡ್ತಾರೆ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಸಾಲ್ವ್ ಮಾಡಿಬಿಟ್ಟು ಅದರದೇ ಆದ ಇಸಿಗೆ, ಇವಾಗ ಇಸಿಗೆ 20 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನೆಕ್ಸ್ಟ್ ಅಲ್ಲಿಗೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇಸಿ ಹಾಗಾಗಿ ಈ ಕ್ಷಣದವರೆಗೂ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ಲುತ್ತೇನೆ ಎಂದರು. ಅಂತೂ ಸಂದೀಪ್ ರೆಡ್ಡಿ ಅವರು ನಾನು ಎಸ್ ಮುನಿಶಾಮಪ್ಪರ್ ಅವರ ಮೊಮ್ಮಗನೆಂದು ಹೇಳಿ ಫ್ಲೆಕ್ಸ್ಗಳಲ್ಲಿ ಭಾವಚಿತ್ರ ಬಳಸಿರುವುದಕ್ಕೆ ವಿವಾದವನ್ನ ಸೃಷ್ಟಿಸಿಕೊಂಡಿದ್ದು ಮುಂದೆ ಯಾವೆಲ್ಲ ತಿರುವುಗಳು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಯುವ ಜನತೆಯ ದಾರಿದೀಪ ವೀರ ಸನ್ಯಾಸಿ ವಿವೇಕಾನಂದರ ಜನ್ಮ ದಿನಾಚರಣೆಯನ್ನ ಗುಡಿಬಂಡೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಆಚರಿಸಲಾಯಿತು. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಅಂದು ದೇಶದ ಯುವಕರಲ್ಲಿ ನವಚೈತನ್ಯ ತುಂಬಿದ ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ಸಮ್ಮೇಳನದಲ್ಲಿ ಭಾರತದ ಶ್ರೇಷ್ಠತೆಯ ಪರಿಚಯ ಮಾಡಿಸಿದ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ದೇಶಾದ್ಯಂತ ಆಚರಿಸಲಾಗುತ್ತಿದೆ. ಗಂಗಾ ಮಾತಾ ಕೀ ಜೈ. ಪ್ರಭು ಶ್ರೀರಾಮಚಂದ್ರ ಪ್ರಭುಕ್ಕೆ ಜೈ. ಪ್ರಭು ಶ್ರೀರಾಮಚಂದ್ರ ಪ್ರಭುಕ್ಕೆ ಜೈ. ಕಾಶಿ ವಿಶ್ವನಾಥಕ್ಕೆ ಜೈ. ಶ್ರೀರಾಮ ಜನ್ಮ ಭೂಮಿಕೆ ಜೈ. ಭಾರತ ಅಖಂಡಕ್ಕೆ ಜೈ. ಸ್ವಾಮಿ ವಿವೇಕಾನಂದಕ್ಕೆ ಜೈ. ಭಾರತ್ ಮಾತಾ ಕೀ ಜೈ. ಭಾರತ್ ಮಾತಾ ಕೀ ಜೈ. ವಂದೇ ಮಾತರಂ. ವಂದೇ ಮಾತರಂ. ಈ ಸಮಯದಲ್ಲಿ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಅಂಬರೀಶ್ ಮಾತನಾಡಿ, ಪ್ರಪಂಚದಲ್ಲಿ ನನ್ನ ದೇಶವು ಬೇರೆಡೆಯಿಂದ ಬಂದವರು ಯಾವುದೇ ಧರ್ಮ ಬಣ್ಣ ನೋಡದೆ ಆಶ್ರಯ ಕೊಟ್ಟಿದೆ. ಇಡೀ ಪ್ರಪಂಚದ ಅನೇಕ ಕಡೆ ಪ್ರಯಾಣಿಸಿ ನಮ್ಮ ದೇಶದ ಹಾಗೂ ಹಿಂದೂ ಧರ್ಮದ ಹಿರಿಮೆಯನ್ನು ಸಾರಿದ ವಿವೇಕಾನಂದರು ನಮ್ಮೆಲ್ಲರಿಗೂ ಆದರ್ಶವಾಗಬೇಕು ಎಂದರು. ಉನ್ನತ ಮಟ್ಟಕ್ಕೆ ಏರ್ಲಿಕ್ಕೆ ಮತ್ತು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಧನಾಂಶಕ ಅಂಶಗಳನ್ನು ಎತ್ಕೊಂಡು ಇವತ್ತು ಇಡೀ ಜಗತ್ತಿಗೆ ಪರ್ಯಾಯ ಮತ್ತು ಇಡೀ ಭಾರತ ದೇಶದ ನಿಂತಿರ್ತಕ್ಕಂಥ ಹಿಂದುತ್ವದ ಮೇಲೆ ಅಂತೇಳಿ ಜಗತ್ತಿಗೆ ಸಾರಾಂಶ ಕೊಟ್ಟಂಥ ವಿವೇಕಾನಂದರ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇರೋದು ಸಂತಸದ ಸಂಗತಿಯಾಗಿದೆ. ದೇಶಾದ್ಯಂತ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದೆ. ಸ್ವಾಮಿ ವಿವೇಕಾನಂದರು ಏನು ಅವರು ಹೇಳಿರ್ತಕ್ಕಂಥ ಬೋಧನೆಗಳು ಅಂಶಗಳೇನಿದೆ ಇವತ್ತು ಈ ದೇಶಕ್ಕೆ ಆ ಅಂಶಗಳ ಆಧಾರದ ಮೇಲೆ ಈ ದೇಶ ನಿಂತಿದೆ ಅನ್ನತಕ್ಕಂಥದ್ದು ಇಡೀ ಜಗತ್ತು ಮತ್ತು ದೇಶ ಕಂಡಿದೆ. ಲ್ಯಾಂಡ್ ಮಾಫಿಯಾ ಆಗಿರ್ಬೋದು, ಇವತ್ತು ಲ್ಯಾಂಡ್ ಜಿಹಾದ್ ಆಗಿದೆ, ಮತಾಂತರ ಆಗಿದೆ, ಭಯೋತ್ಪಾದನೆ ಆಗಿದೆ, ಇಂಥ ಎಲ್ಲ ವಿಚಾರಗಳಿಗೆ ಇವತ್ತು ಹಿಂದೂ ಸಮಾಜ ಸದೃಢವಾಗಿ ನಿಂತು ಅದಕ್ಕೆ ಪರ್ಯಾಯವಾದಂಥ ಒಂದು ಶಕ್ತಿಯನ್ನು ಕೊಟ್ಟು ಇವತ್ತು ಅದನ್ನು ದಮನ ಮಾಡತಕ್ಕಂಥ ಒಂದು ಕೆಲಸ ಇವತ್ತು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಈ ಸಮಯದಲ್ಲಿ ಬಜರಂಗ ದಳದ ಜಿಲ್ಲಾ ಸಹಕಾರ್ಯದರ್ಶಿ ಬಾಲಕೃಷ್ಣ, ಜಿಲ್ಲಾ ಸಂಚಾಲಕ ಅಂಬರೀಶ್, ತಾಲೂಕು ಸಂಚಾಲಕ ಗಂಗೇಶ್, ಬಿಜೆಪಿ ಮುಖಂಡ ಗಜನಾಣ್ಯ ನಾಗರಾಜ್, ರವಿಕುಮಾರ್, ಹರೀಶ್ ಮೊದಲಾದವರು ಭಾಗಿಯಾಗಿದ್ದರು. ವಿ ರಾಜಶೇಖರ್, ಅಮೋಘ್ ನ್ಯೂಸ್, ಗುಡಿಬಂಡೆ. ಸ್ವಾಮಿ ವಿವೇಕಾನಂದ ಜಯಂತಿ ಅಂಗವಾಗಿ ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಾಲೇಜಿನ ವಿದ್ಯಾರ್ಥಿಗಳಿಂದ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು ಈ ರಕ್ತದಾನದಿಂದ ತುರ್ತು ಸಂದರ್ಭದಲ್ಲಿ ರಕ್ತ ಸ್ವೀಕರಿಸಿ ಜೀವ ಉಳಿಸುವ ಕೆಲಸಕ್ಕಾಗಿ ಉತ್ತಮ ಕಾರ್ಯ ಅದಕ್ಕೆ ಎಲ್ಲಾ ಕಡೆಯೂ ಈ ರೀತಿಯ ಶಿಬಿರಗಳು ನಿರಂತರವಾಗಿ ನಡೆಯಬೇಕು ಹೆಚ್ಚು ಹೆಚ್ಚು ಯುವಕರು ರಕ್ತದಾನ ಮಾಡಲು ಮುಂದಾಗಬೇಕು ಎಂದು ಶಿಬಿರದ ಸಂಚಾಲಕ ಪ್ರೊಫೆಸರ್ ಶಫಿ ಅಹಮದ್ ತಿಳಿಸಿದರು ಚಿಕ್ಕಬಳ್ಳಾಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾ ಉತ್ಸವ 2023 ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕಬಳ್ಳಾಪುರ ವತಿಯಿಂದ ವಿವೇಕಾನಂದರ ಜಯಂತಿ ಉತ್ಸವದ ಅಂಗವಾಗಿ ಈ ದಿವಸ ನಮ್ಮ ಕಾಲೇಜಿನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಸತತ ಒಂದು ವಾರದಿಂದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಇದರ ಮುಖ್ಯವಾದ ಉದ್ದೇಶ ಅಷ್ಟೇ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ರಕ್ತವನ್ನು ಪೂರೈಸಬೇಕೆಂಬ ಉದ್ದೇಶದಿಂದ ಈ ದಿವಸ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿದ್ದಾರೆ ಅಷ್ಟು ಮಾತ್ರವಲ್ಲದೆ ಈ ಕಾಲೇಜಿನ ಅಭ್ಯಾಸ ಮಾಡುವಂಥ ಹಳೆ ವಿದ್ಯಾರ್ಥಿಗಳು ಹಾಗೆ ಕ್ರೀಡಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಕೂಡ ಭಾಗವಹಿಸಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಈ ರೀತಿ ಸಮಾಜಮುಖಿ ಕೆಲಸ ಮಾಡುವಂಥ ಮುಖಾಂತರ ಸಮಾಜಕ್ಕೆ ನಮ್ಮ ಕೈಯಲ್ಲಿ ಏನಾದರೂ ಸಹಾಯ ಮಾಡಬೇಕಂತೇಳಿ ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲೆ ಡಾಕ್ಟರ್ ಶಕುಂತಲಾ ಉಪನ್ಯಾಸಕರಾದ ಸುರೇಶ್ ಶ್ರೀನಿವಾಸ್ ಮೂರ್ತಿ ಇತರರು ಇದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಗರಿಗೆದರಿದೆ ಸಂಘಟನೆ ಬಲಪಡಿಸಿಕೊಳ್ಳುತ್ತಿದೆ ಕ್ಷೇತ್ರದಲ್ಲಿರುವ ಹಲವಾರು ಸಮಸ್ಯೆಗಳ ಬೇಡಿಕೆಗಳ ಆಧಾರದಲ್ಲಿ ಸಾವಿರಾರು ಜನರನ್ನ ಸೇರಿಸಿ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಕಚೇರಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ನಗರದ ಮರಳು ಸಿದ್ದೇಶ್ವರ ದೇವಾಲಯದಿಂದ ಅಲಂಕಾರ ಮಾಡಿದ ಎತ್ತಿನ ಬಂಡೆಯಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರನ್ನು ಮೆರವಣಿಗೆಯಲ್ಲಿ ಸಾಗಿಸಿಕೊಂಡು ಬಂದು ವಿಭಿನ್ನ ಪ್ರತಿಭಟನೆ ನಡೆಸಿದರು ರೈತರ ಜಮೀನು ಪಹಣಿಯ 25 ರೂಗಳು ಪಡೆಯುತ್ತಿರುವುದನ್ನು ನಿಲ್ಲಿಸಬೇಕು ಏರಿಸಿರುವ ರಸಗೊಬ್ಬರದ ಬೆಲೆ ಇಳಿಸಬೇಕು ರೈತರು ಜೆಡಿಎಸ್ ಪಕ್ಷದ ಮುಖಂಡರ ಮೇಲೆ ಹಾಕಿರುವ ಸುಳ್ಳು ಕೇಸುಗಳನ್ನು ರದ್ದುಗೊಳಿಸಬೇಕು ಅಮೂಲ್ ಜತೆ ನಂದಿನಿ ಡೈರಿಯನ್ನು ವಿಲೀನಗೊಳಿಸಿ ಪ್ರಸ್ತಾವನೆಗೆ ಎಳ್ಳು ನೀರು ಬಿಡಬೇಕು ಈಶಾ ಫೌಂಡೇಶನ್ಗೆ ರೈತರ ಸಾಗುವಳಿ ಜಮೀನು ಮಂಜೂರು ಮಾಡುವುದನ್ನ ಕೈಬಿಡಬೇಕು ಎಂದರು ಅದನ್ನು ಧಿಕ್ಕರಿಸಿ ಮಾಡ್ತಾರಂದ್ರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಪೊಲೀಸ್ ಅದಕ್ಕೆ ಜವಾಬ್ದಾರರಾಗ್ತಾರೆ ಆ ರೀತಿ ಏನಾದರೂ ಇದ್ರೆ ರೆಕಾರ್ಡ್ಸ್ ವಿಡಿಯೋ ಗಿಡಿಯೋ ಮಾಡಿ ಕಳಿಸಿದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ಆಗಿದೆ ಇದು ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಸರ್ ಇವತ್ತಿನ ಪ್ರತಿಭಟನೆ ಹೇಗೆ ಯಶಸ್ವಿ ಆಯ್ತಾ ಸರ್ ಅದನ್ನು ನೀವು ಹೇಳಬೇಕು ನಮ್ಮ ಮಟ್ಟಿಗೆ ಅದು ಯಶಸ್ವಿಯಾಗಿದೆ ಯಾರಿಗೆ ಏನು ಸಂದೇಶ ತಲುಪಬೇಕು ತಲುಪಿದೆ ಅಧಿಕಾರಿಗಳೇನು ತಲುಪಬೇಕು ಜನತೆಗೆ ಏನು ತಲುಪಬೇಕು ಇಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಇದು ಮಾಡಿದ್ದೀವಿ ಯಾರಿಗೂ ಬಸ್ ಕಳಿಸಿಲ್ಲ 500 ರೂಪಾಯಿ ಕೊಟ್ಟಿಲ್ಲ 50 ಪೈಸೆ ಕೂಡ ಕೊಟ್ಟಿಲ್ಲ ಪೆಟ್ರೋಲಿಗೂ ಕೊಟ್ಟಿಲ್ಲ ಇದು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಮೇಲೆ ಕುಮಾರಣ್ಣ ಅವ್ರ ಮೇಲೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನದಿಂದ ನಡೆದಂಥ ಒಂದು ಕಾರ್ಯಕ್ರಮ ಇವತ್ತು ಕೆಲವರು ಹೇಳ್ತಿದ್ರು ಯಾರಾದರೂ ವೆಹಿಕಲ್ ವೆಹಿಕಲ್ ನೋಡಿದ್ರೆ ಇದು ಪ್ರತಿಭಟನೆ ಅವರು ವಾಲಂಟಿಯರ್ ಬಂದವರು ಬರಲಿ ಬರ್ದೇ ಅದು ಇರಲಿ ಯಾರಿಗೂ ವೆಹಿಕಲ್ ಕಳಿಸೋದು ಬೇಡ ಏನೂ ಮಾಡೋದು ಬೇಡ ಅಂತೇಳಿ ಯಾರಿಗೂ ಕೂಡ ಏನೂ ವ್ಯವಸ್ಥೆ ಮಾಡಿಲ್ಲ ತಡ ಆಗಿದ್ದರಿಂದ ಈಗ ಸ್ವಲ್ಪ ತಿಂಡಿ ಮಾಡ್ಕೊಂಡು ಬನ್ನಿ ಅಂತೇಳಿ ತಿಂಡಿ ವ್ಯವಸ್ಥೆ ಮಾಡಿದ್ವಿ ನಾವು ತಿಂಡಿನೂ ಕೊಡದೆ ನೀರು ಕೊಡದೆ ಕಳ್ಸೋಕ್ಕಾಗಲ್ಲ ತಿಂಡಿ ನೀರು ವ್ಯವಸ್ಥೆ ಮಾಡಿದ್ವಿ ಅಮೂಲ್ ಜೊತೆ ನಂದಿನಿ ವಿಲೀನ ಮಾಡ್ತಕ್ಕಂಥ ವಿಚಾರ ಗೌರ್ಮೆಂಟ್ ನಾವು ಮಾಡೋದಿಲ್ಲ ಅಂತ ಹೇಳಿದ್ರೆ ಆದರೆ ನೀವು ಪ್ರತಿಭಟನೆ ಸೇರಿಸ್ಕೊಂಡಿದ್ದೀರಿ ಅಂದರೆ ಗುಮ್ಮ ಅಲ್ಲೇ ಇದೆ ಈ ನಂದಿನಿನ ನುಂಗ್ಲಿಕ್ಕೆ ಅಮೂಲ್ ಗುಮ್ಮ ಪಕ್ಕದಲ್ಲೇ ಇದೆ ಚುನಾವಣಾ ದೃಷ್ಟಿಯಲ್ಲಿ ಇಟ್ಕೊಂಡು ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದರಿಂದ ಕರ್ನಾಟಕ ಜನತೆಗೆ ಮಂಕುಬೂದಿ ಎತ್ತಲಿಕ್ಕೆ ವಿಲೀನ ಇಲ್ಲ ನಾಳೆ 2023 ಚುನಾವಣೆ ಮುಗಿದ ಕೂಡಲೇ ಆ ಕೆಲಸ ಪ್ರಾರಂಭ ಆಗ್ತದೆ ಯಾಕಂದರೆ ಇಲ್ಲೆಲ್ಲ 26 ಜನ ಎಂ ಪಿಗಳಿದ್ದಾರೆ ಕರ್ನಾಟಕದ ನೆಲ ಜಲದ ಬಗ್ಗೆ ಯಾರೂ ಬಾಯಿ ಬಿಡಲ್ಲ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ ಮಾತನಾಡಿ ರೈತರ ಜನಪರವಾಗಿರುವ ಒಂದೇ ಒಂದು ಪಕ್ಷ ಜೆಡಿಎಸ್ ಪಕ್ಷ ಎನ್ನುವುದಕ್ಕೆ ಇಂದಿನ ಪ್ರತಿಭಟನೆಗೆ ಸ್ವಯಂ ಪ್ರೇರಿತರಾಗಿ ಬಂದಿರುವ ಜನರೇ ಸಾಕ್ಷಿ ಬಚ್ಚೇಗೌಡರು ಪಕ್ಕಾ ರೈತರು ಅಂಥವರನ್ನ ರೈತರ ಕೆಲಸ ಮಾಡಿಕೊಂಡು ಮನೆಯಲ್ಲಿರೋದು ಬಿಟ್ಟು ಶಾಸಕರಾಗಲು ಮತ್ತೆ ಬರುತ್ತಿದ್ದಾರೆಂದು ಸಚಿವ ಸುಧಾಕರ್ ನೀಡಿರುವ ಹೇಳಿಕೆ ಇಡೀ ರೈತ ವರ್ಗವನ್ನೇ ಅವಮಾನಿಸಿದಂತಾಗಿದೆ ಅವರ ಧೋರಣೆಯನ್ನ ರೈತ ವರ್ಗ ವಿರೋಧಿಸಬೇಕು ನಾವು ಸಲ್ಲಿಸಿರುವ ಬೇಡಿಕೆಗಳು ಒಂದು ವಾರದಲ್ಲಿ ಈಡೇರಿಸದಿದ್ರೆ ಮುಂದೆ ಇನ್ನಷ್ಟು ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸಮಯನ ನಿಗದಿಪಡಿಸಿದ್ದಾರೆ ಅಂತಂದು ಆಯಿತು ದಂಡಾಧಿಕಾರಿಗಳು ಸಮಯ ನಿಗದಿಪಡಿಸಿ ನಾವು ಬೇಡ ಅಂತೇಳಲ್ಲ ಬಟ್ ಸಾರ್ವಜನಿಕರಿಗೆ ಬೇರೆ ಅಧಿಕಾರಿಗಳನ್ನ ನೀವು ಮಾತಾಡೋಕ್ಕಾದ್ರೂ ನಿಗದಿಪಡಿಸಬೇಕು ರೈತರಿಗೆ ಹಾಲು ಕರೆಯೋರಿಗೆ ರೈತರಿಗೆ ಕರೆಂಟು ಕಮ್ಮಿ ಇದೆ ಆ ಥರ ವಿಚಾರ ಮತ್ತು ಟ್ರಾನ್ಸ್ಫಾರಮ್ 40,000 ಕಟ್ಟಿಸ್ಕೊಂಡು 2 ವರ್ಷ ಆಗಿದೆ ರೈತರಿಗೆ ಇದುವರೆಗೂ ಟ್ರಾನ್ಸ್ಫಾರಮ್ ಕೊಟ್ಟಿಲ್ಲ
ಆ ರೀತಿಯಾದ ಸುಮಾರು ಬೇಡಿಕೆಗಳನ್ನು ಇಟ್ಟು ನಾವು ಇವತ್ತು ಎಲ್ಲ ರೈತರ ಪರವಾಗಿ ನಾವು ಇವತ್ತು ಬೇಡಿಕೆಗಳನ್ನು ಇಟ್ಟು ನಾವು ಬಂದಿದ್ದೀವಿ. ಅದಕ್ಕೆ ರೈತರಿಗೋಸ್ಕರ ಇವತ್ತೇನು ಎಲ್ಲ ರೈತರಿಗೋಸ್ಕರ ಮತ್ತು ಯಾರೋ ಮಹಾನುಭಾವರು ರೈತರ ಬಗ್ಗೆ ಮನೆ ಅಗೌರವಾಗಿ ಮಾತಾಡಿದ್ರಂತೆ, ರೈತರು ಬಚ್ಚೇಗೌಡರು ಮನೆಯಲ್ಲಿ ರೈತ ಕೆಲಸ ಮಾಡ್ಕೊಂಡು ಮನೇಲಿದ್ದಾರೆ ಅಂತ. ಯಾಕಂದ್ರೆ ಚಿಕ್ಕಬಳ್ಳಾಪುರ ರೈತರಿಗೆ ನಾಚಿಕೆ ಆಗಬೇಕು, ಮುಂದಿನಗಳಲ್ಲಿ ಆ ರೈತರು ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತ ನಾವು ಈ ಮೂಲಕ ನಾವು ಯಾಕಂದ್ರೆ ರೈತರನ್ನ ಅಷ್ಟೊಂದು ಅಗೌರವಾಗಿ ಮಾತಾಡೋದು ಬೇಡ. ರೈತರು ಇಲ್ದಿದ್ರೆ ನಾವು ಇವತ್ತು ಯಾರು ಇಲ್ಲ, ನಾವು ತಿಂತಾ ಇರೋದು ಅನ್ನನೇ ರೈತರು ತಿಂತಾ ಇದ್ದೀವಿ. ರೈತ ಕೆಲಸ ಮಾಡ್ಕೊಂಡು ಇಲ್ದಿದ್ರೆ ಇನ್ನೇನು ಬೇರೆ ಅವ್ರ ಥರ ಬೇರೆ ಕೆಲಸ ಮಾಡಿಕೊಂಡು ಕೋಟ್ಯಾಧೀಶ್ವರ ಆಗಬೇಕಿತ್ತ? ಈ ಮಾತಾಡೋದು ಅವ್ರ ವಯಸ್ಸಿಗೆ ತಕ್ಕಟ್ಟಾಗಿ ಗೌರವಯುತವಾಗಿ ಮಾತಾಡೋದು ಕಲಿಬೇಕು. ತಾವು ಉನ್ನತವಾದ ಒಂದು ಸ್ಥಾನದಲ್ಲಿದ್ದೀರಿ, ಆ ಸ್ಥಾನಕ್ಕೆ ಗೌರವನ ಬರಬೇಕು. ನಿಮ್ಮ ಥರ ಭಯ ಬಿದ್ದು ಆ ಉತ್ಸವ ಈ ಉತ್ಸವ ನಾವು ಇವತ್ತು ಮಾಡ್ತಾ ಇಲ್ಲ. ಸರ್ಕಾರದಿಂದ ಹಣ ತಗೊಂಡು ಕೋಟಿಗಟ್ಟಲೆ ಖರ್ಚು ಮಾಡಿ ರೈತರಿಗೆ ದುಡ್ಡು, ನಾವು ಇವತ್ತು ಬಚ್ಚೇಗೌಡರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ರೈತರಿಗೋಸ್ಕರ ಕಾರ್ಯಕ್ರಮ, ರೈತರಿಗೆ ಬೇಡಿಕೆಗಳನ್ನು ಇಟ್ಟು ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಅವ್ರಿಗೆ ಉತ್ಸವ ಮಾಡಿಕೊಂಡು ಅವ್ರಿವ್ರು ಕರೆಸಿ ಡಿಂಗ್ಡಾಂಗ್ ಶೋಕಿ ಮಾಡಿಕೊಂಡು ಜನಗಳು ಮರಳು ಮಾಡೋಕ್ಕೆ ಖಂಡಿತವಾಗಲಾಗಲ್ಲ. ಈ ರೀತಿ ಒಂದು ಇದ್ದಿದ್ರೆ ಏನು ಬೇಡಿಕೆಗಳು ಇಟ್ಟಿದ್ದೀವಿ? ಮತ್ತೆ 2008 ಜಿಲ್ಲಾಧ್ಯಕ್ಷ ಕೆಎಂ ಮುನೇಗೌಡ, ಮುಕ್ತ ಮುನಿಯಪ್ಪ, ಕೆಸಿ ರಾಜಾಕಾಂತ್, ಕೆಆರ್ ರೆಡ್ಡಿ, ಶಿಲ್ಪಗೌಡ, ವೀಣಾರಾಮು, ಪಾರಿಜಾತ ಪ್ರಭಾನಾರಾಯಣ ಗೌಡ, ಮುಸ್ಟೂರು ಶ್ರೀಧರ್, ಸಾದಿಕ್ ಇತರರು ಪ್ರತಿಭಟನಾ ನೇತೃತ್ವ ವಹಿಸಿದ್ದರು. ಎನ್ ಸತೀಶ್ ಅಮೋಕ್, ಟಿವಿ ಚಿಕ್ಕಬಳ್ಳಾಪುರ. ರೋಗಿ ಸಂಬಂಧಿಕರೊಬ್ಬರು ವೈದ್ಯರು ಮಾಸ್ಕ್ ಹಾಕದೇ ಇರುವುದನ್ನ ವಿಡಿಯೋ ಮಾಡಿದ್ದಕ್ಕೆ 1 ಗಂಟೆಗೂ ಹೆಚ್ಚು ಕಾಲ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರು ಬಾಯ್ಕಟ್ ಮಾಡಿ ರೋಗಿಗಳಿಗೆ ತೊಂದರೆ ನೀಡಿದ ಘಟನೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಹೌದು, ನಗರದ ವೆಂಕಟಗಿರಿ ಕೋಟೆಯ ನಿವಾಸಿ ಮುನ್ಸೂರ್ ಎಂಬುವವರು ತಮ್ಮ ಮನೆಯವರಿಗೆ ಇನ್ಸುಲಿನ್ ತೆಗೆದುಕೊಳ್ಳಲು ವೈದ್ಯ ಸುಕುಮಾರ್ ಅವರನ್ನು ಭೇಟಿ ಮಾಡಿದಾಗ ವೈದ್ಯರು ಮಾಸ್ಕ್ ಹಾಕಿಕೊಂಡು ಬರುವಂತೆ ಹೇಳಿದ್ದಾರೆ. ಇದಕ್ಕೆ ವಾಪಸಾದ ಮುನ್ಸೂರ್ ಮಾಸ್ಕ್ ಹಾಕಿಕೊಂಡು ವೈದ್ಯರ ಬಳಿ ಮತ್ತೆ ಬಂದಿದ್ದಾನೆ. ಈ ವೇಳೆ ವೈದ್ಯ ಪ್ರದೀಪ್ ರವರು ಮಾಸ್ಕ್ ಹಾಕದೇ ಇರುವುದನ್ನು ಫೋಟೋ ತೆಗೆದಿದ್ದಾನೆ. ಇದಕ್ಕೆ ರೊಚ್ಚಿಗೆದ್ದ ವೈದ್ಯರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆಂದು ಸುಳ್ಳು ನೆಪ ಹೇಳಿ 1 ಗಂಟೆಗೂ ಹೆಚ್ಚು ಕಾಲ ಬಾಯ್ಕಾಟ್ ಮಾಡಿದ್ದಾರೆ. ಇನ್ನು ವೈದ್ಯರು ಬಾಯ್ಕಾಟ್ ಮಾಡಿದ್ದರಿಂದ ರೋಗಿಗಳು ನರಳಾಡಿದ್ದಾರೆ. ಇನ್ನು ವಿಷಯ ತಿಳಿದ ಪತ್ರಕರ್ತರು ಆಸ್ಪತ್ರೆಗೆ ತೆರಳಿ ಬಾಯ್ಕಾಟ್ ಆದ ವೈದ್ಯರನ್ನು ವಿಡಿಯೋ ಮಾಡಲು ಮುಂದಾದಾಗ ಪತ್ರಕರ್ತರ ಮೇಲೆ ವೈದ್ಯರು ಹರಿಹಾಯ್ದು ವಿಡಿಯೋ ಮಾಡೋದಕ್ಕೆ ಅನುಮತಿ ಇದೆಯೇ ಎಂದು ಪತ್ರಕರ್ತರ ಮೇಲೆ ಗರಂ ಆದರು. ಇನ್ನು ಈ ವೇಳೆ ಚಿಕಿತ್ಸೆ ಇಲ್ಲದೆ ರೋಗಿಗಳು ಪರದಾಡುತ್ತಿದ್ದರು. ವೈದ್ಯರು ಮಾತ್ರ ಕರ್ತವ್ಯಕ್ಕೆ ಹಾಜರಾಗದೆ 1 ಗಂಟೆಗೂ ಹೆಚ್ಚು ಕಾಲ ಬಾಯ್ಕಾಟ್ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು. ವೆಂಕಟಾಚಲಪತಿ ಅಮೋಕ್, ಟಿವಿ ಚಿಂತಾಮಣಿ. ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮಪ್ಪರವರ ಹೆಸರನ್ನ ಬಳಸಿಕೊಂಡು ರಾಜಕಾರಣ ಮಾಡುವುದಕ್ಕೆ ಬಂದರೆ ಪರಿಣಾಮ ಸರಿ ಇರುವುದಿಲ್ಲ ಎಂದು ಯುವ ಸೇವಾಕಾಂಕ್ಷಿ ಸಂದೀಪ್ ರೆಡ್ಡಿ ಅವರಿಗೆ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶಾಮಪ್ಪರವರ ಮಕ್ಕಳಾದ ಡಾಕ್ಟರ್ ಜಯರಾಮ ರೆಡ್ಡಿ ಮತ್ತು ಲೀಲಾವತಿ ರಾಜಣ್ಣ ಸೇರಿದಂತೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ರಾಜಣ್ಣ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಗರದಲ್ಲಿರುವ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ತಾಲೂಕಿಗೆ ಅವನ್ಯಾರೋ ಒಬ್ಬ ಸಂದೀಪ ರೆಡ್ಡಿ ಎಂಬ ವ್ಯಕ್ತಿ ಬಂದಿದ್ದಾನೆ. ಅವನು ದಿವಂಗತ ಎಸ್ ಮುನಿಶಾಮಪ್ಪ ಅವರ ಹೆಸರನ್ನ ಬಳಸಿಕೊಂಡು ರಾಜಕೀಯ ಮಾಡಲು ಬಂದಿದ್ದಾನೆ. ರಾಜಕಾರಣ ಮಾಡುವುದಾದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದರೂ ಮಾಡಬಹುದು. ಜನರಿಗೆ ಒಳ್ಳೆಯದು ಮಾಡಬೇಕಾದರೆ ಮಾಡಲಿ, ಅದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಎಸ್ ಮುನಿಶಾಮಪ್ಪರವರ ಮಕ್ಕಳು ವಾರಸುದಾರರು ರಾಜಕೀಯದಲ್ಲಿ ಇರುವಾಗಲೇ ಸಂಬಂಧ ಇಲ್ಲದವನು ಬಂದು ಅವರ ಹೆಸರನ್ನ ಬಳಸಿಕೊಂಡರೆ ಪರಿಣಾಮ ನೆಟ್ಟಗಿರುವುದಿಲ್ಲವೆಂದು ಸಂದೀಪ್ ರೆಡ್ಡಿಯನ್ನ ಉದ್ದೇಶಿಸಿ ಗುಡುಗಿದರು. ಹತ್ತು ವರ್ಷದ ಹೆಸರು ಹೇಳದಲ್ಲಿ ಇಲ್ದಂದ್ರೆ 10 ವರ್ಷದಿಂದ ನಾನು ಈ ಕ್ಷೇತ್ರದ ಶಾಸಕನಾಗಿ ಮುಂಚಾಪನ ಫೋಟೋ ಹಾಕೊಂಡು ಮುಂಚಾಪನ ಆಶೀರ್ವಾದ ಶಾಸಕ, ಅದಾದ್ಮೇಲೆ 5 ವರ್ಷದಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಡಾಕ್ಟರ್ ಜಯರಾಮ ರೆಡ್ಡಿ ಅವರು ಮುಂಚಾಪನ ಹೆಸರಲ್ಲಿ ಮುಂಚಾಪನ ಮನೆ ಮನೆಗೆ ಹೋಗಿ ಕೈ ಮುಗಿಯಲ್ಲಿ ಬೆಳ್ಕೊಂಡ್ವಿ. 15 ವರ್ಷದಿಂದ ನಮ್ಮ ಶ್ರೀಮತಿ ಅವರು ಮುಂಚಾಪನ ಮಗಳು ಇಡೀ ಕ್ಷೇತ್ರದಲ್ಲಿ ಜಿಲ್ಲಾ ಅವತ್ತು ಮುಂಚಾಪನ ಬದುಕಿದ್ರು. ಅವರೇ ಬಂದು ಇದನ್ನು ಪ್ರಚಾರ ಮಾಡಿ ಅವ್ರನ್ನ ಜಿಲ್ಲಾ ಪರಿಷತ್ ಮೆಂಬರ್ ಮಾಡಿದ್ರು. ನಮ್ಮ ಮುರಳಿಯವರು 3 ಸಲ ಈಗ ಸತತವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದೆ. ಇನ್ನು ಹಲವಾರು ಬೆಂಬಲಿಗರವರು ಮುಂಚಾಪನ ಇದೆಲ್ಲಾಗಿ ಬೆಂಬಲ ಅಂತಿದ್ದೆ ನಾವೆಲ್ಲ ಗೆದ್ದಿದ್ದೀವಿ. ನಾವು 10 ವರ್ಷದಿಂದ ಮುಂಚಾಪನ ಜ್ಞಾಪಕ ಮಾಡ್ಕೊಂಡ ಮೇಲೆ ಮುಂಚಾಪನ 1ನೇ ವರ್ಷ ಪುಣ್ಯತಿಥಿ ಆಗ್ಲೇ ಹೇಳ್ದಲ್ಲ,
ಶಿಡ್ಲಗಡದಲ್ಲಿ ಕುಮಾರಸ್ವಾಮಿಯನ್ನು ಕರೆಸಿ ಸುಮಾರು 15-20 ಸಾವಿರ ಜನ ಮುಂದೆ ಮಾಡಿ ಅವ್ರ ಪುಣ್ಯತಿಥಿನ ಆಚರಣೆ ಮಾಡಿ ನಮ್ಮೆಲ್ಲ ಕುಟುಂಬ ಸದಸ್ಯ ಬಂದು ಮಾಡಿದ್ದೀವಿ. ಅದು ಕೂಡ ಬೇಕಾದ ದಾಖಲೆ ಕೊಡ್ತೀನಿ. ಆಮೇಲೆ 2018 ಏಪ್ರಿಲ್ 2ನೇ ತಾರೀಕು ಕುಮಾರಸ್ವಾಮಿ ಬಂದಾಗ 5ನೇ ವರ್ಷದ ಪುಣ್ಯತಿಥಿಯನ್ನು ಸುಮಾರು 25 ಸಾವಿರ ಜನ ಮುಂದೆ ನಾನು ಶಿಡ್ಲಘಟ್ಟ ನಮ್ಮ ನೆಹರು ಕ್ರೀಡಾಂಗಣದಲ್ಲಿ ಆಚರಣೆ ಮಾಡಿದ್ವಿ. ಅವೆಲ್ಲ ಮುಂಚೆ ಹಬ್ಬ ನಾವು ಉಪಯೋಗಿಸಿದ್ವಿ. ಇನ್ನು ತಾಲೂಕು 10 ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲವೆಂಬ ಹೇಳುವ ಸಂದೀಪ್ ರೆಡ್ಡಿ ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದು ಮಾತನಾಡುವುದು ಬಿಟ್ಟು ತಾಲೂಕಿನಲ್ಲಿ ನನ್ನ ಅವಧಿಯಲ್ಲಿ ಈ ಕ್ಷೇತ್ರದಲ್ಲಿ ಆಗಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಿಳಿದುಕೊಳ್ಳಬೇಕು, ಅದು ಬಿಟ್ಟು ಎಸ್ ಮುನಿಶ್ಯಾಮಪ್ಪ ಅವರ ಹೆಸರನ್ನ ಬಳಸುತ್ತೇನೆ ಎಂದು ಉದ್ದಟತನ ಮೆರೆದರೆ ಮುಂದೆ ಅಭಿಮಾನಿಗಳು ಕಾರ್ಯಕರ್ತರು ತಕ್ಕ ಪಾಠ ಕಲಿಸುತ್ತಾರೆ ಎಂದು ಆಕ್ರೋಶ ಹೊರಹಾಕಿದರು. ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಅದೇ ರೀತಿ ಫ್ಲೆಕ್ಸಿಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ, ಮುನಿಶ್ಯಾಮಪ್ಪರ ಮೊಮ್ಮಗ ಅವರು ಗರಡಿಯಲ್ಲಿ ಬೆಳೆದು ನಾನು ರಾಜಕೀಯಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳೋದೇನೆಂದರೆ ಅವರು ಸಂದೀಪ್ ರೆಡ್ಡಿ ಅವರು ನಮ್ಮ ತಾತ ತಮ್ಮ ಮಗಳ ತಮ್ಮನ ಮಗಳ ಮಗ ಅವರು ಗೊತ್ತಾಯ್ತಲ್ಲ. ಅವರು ಹೊಸದಾಗಿ ಬಂದುಬಿಟ್ಟು ಅವರು ಆ್ಯಕ್ಚುಲಿ ಅವ್ರ ಬೈಕ್ನಹಳ್ಳಿ ಅಂತ ಅವ್ರ ತಂದೆ ಬೈಕ್ನಹಳ್ಳಿ ಅವ್ರ ತಂದೆ ಹಳೆಹಳ್ಳಿ ಅಂತ ಅವ್ರಿಗೂ ನಮಗೂ ಸಹ ಮೊದಲಿಂದಲೂ ಸಹ ಅಕ್ಕ ಏನು ಸಂಬಂಧ ಇಲ್ಲ. ಸಂಬಂಧ ಇರ್ಬೋದು ಸರ್, ನಾವು ಅವ್ರಿಗೂ ಕಾಂಟ್ಯಾಕ್ಟ್ ಇಲ್ಲ. ಎಲ್ಲಾದ್ರೂ ಫಂಕ್ಷನ್ ಮಾತ್ರ ಸೇರ್ಕೊತ ಇದ್ವಿ. ಇವರು ನಮ್ಮ ಮನೆಗೆ ಬಂದು ಅವ್ರ ಮನೆಗೆ ಬಂದು ಹೋಗುವಂಥ ಏನೋ ಹತ್ತು ಇದಿರಲಿಲ್ಲ, ಗುಡಿರಲಿಲ್ಲ. ಆದ್ದರಿಂದ ಹೊಸದಾಗಿ ಏನೋ ಎಲ್ಲರೂ ಈ ನಡುವೆ ಬಂದು ಯಾರು ಮುನಿಶ್ಯಾಮಪ್ಪನ ಮೊಮ್ಮಗ ಅಂತ ಎಲ್ಲರೂ ನಮ್ಮನ್ನು ಕೇಳಿಸ್ತಾರೆ ಮತ್ತು ಎಲ್ಲರೂ ನೆಕ್ಸ್ಟ್ ಹಾಕಿದ್ರೆ ಅವ್ರಿಗೂ ಸ್ವಲ್ಪ ಡೌಟ್ ಬಂದುಬಿಟ್ಟಿದೆ. ಈ ಮೂಲಕ ತಿಳಿಸೋರೆ ಅಂದರೆ ಅವ್ರಿಗೂ ನಮ್ಗೆ ಯಾವುದೇ ಥರ ಇಲ್ಲ, ವಾರಸರು ಆಗೋದಿಲ್ಲ. ಯಾಕಂದರೆ ನಾವು ಮುನಿಶ್ಯಾಮಪ್ಪನ ಮಕ್ಕಳಿದ್ದೀವಿ, ರಾಜನ ಅಳಿಯರಿದ್ದಾರೆ, ನಾವು ತಮ್ಮನ ಮಗ ಇದ್ದಾರೆ, ಅವ್ರ ಮಗಳಿದ್ದಾರೆ. ಅಂದರೆ ಯಾವುದೇ ರಾಜಕೀಯ ಅವ್ರಿಗೆ ಬರೋದಿಲ್ಲ. ಏನಂದರೆ ಹೊಸದಾಗಿ ನಮ್ಮ ತಾಲೂಕಿನಲ್ಲಿ ಎಂಟ್ರಿ ಆಗಿದ್ದಾರೆ, ಒಂದು ಪಬ್ಲಿಸಿಟಿ ಬೇಕಂತ ಹೇಳ್ಬಿಟ್ಟು ಮುನಿಶ್ಯಾಮಪ್ಪರ ಮೊಮ್ಮಗ ಗರಡಿಯಲ್ಲಿ ಅಂತಾರೆ. ಆದರೆ ಆ್ಯಕ್ಚುಲಿ ಅವ್ರು ಬಂದು 28-29 ವರ್ಷ ನಮ್ಮ ತಂದೆ ಸತ್ತು ಸುಮಾರು 2012 ಸತ್ತೋಗಿದ್ದಾರೆ. ಅವಾಗ ಇನ್ನೂ ಚಿಕ್ಕ ಮಗು ಆಗಿದ್ದಾನೆ ಅವರು. ಅವ್ರು ಗರಡಿಯಲ್ಲಿ ಹೆಂಗೆ ಬಂದು ಬೆಳೆಯೋಕ್ಕಾಗ್ತದೆ ಅವರು? ಅಂದರೆ ಸುಮ್ಮನೆ ಒಂದು ನಮ್ಮ ತಾಲೂಕಿಗೆ ಬಂದುಬಿಟ್ಟು ಮುನಿಶ್ಯಾಮಪ್ಪರ ಮಗ ಮೊಮ್ಮಗ ಅಂತ ಹೇಳ್ಬಿಟ್ಟು ಪಬ್ಲಿಸಿಗೋಸ್ಕರ ಎಲ್ಲ ಕಡೆ ಫ್ಲೆಕ್ಸ್ಗಳು ಹಾಕ್ತಿದ್ದಾರೆ. ಇದಿಗೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ. ಏನೂ ವಾರಸ್ದಾರಿದ್ದು ನಾವೇ ಇರ್ತೀವಿ, ನಾವು ನಮ್ಮ ಮಗ ನಾವಿದ್ದೀವಿ, ತಮ್ಮನ ಮಗ ಇದ್ದಾರೆ, ಹಳೆಯ ರಾಜನ ಇದ್ದಾರೆ, ಮಗಳಿದ್ದಾರೆ. ಅದರಿಂದ ಹೇಳ್ತಾ ಇದ್ದೀನಿ, ಮುಂದೆ ನಮಗೂ ಅವ್ರಿಗೂ ಯಾವುದೇ ಥರ ಇಲ್ಲ ಅದರಿಂದ ಹೇಳ್ತಾ ಇದ್ದೀನಿ. ಅದೇ ರೀತಿ ದಿವಂಗತ ಎಸ್ ಮುನಿಶ್ಯಾಮಪ್ಪ ಅವರ ಮಗಳು ಲೀಲಾವತಿ ರಾಜಣ್ಣ ಮಾತನಾಡಿ, ನಮ್ಮ ತಂದೆಯ ಹೆಸರನ್ನ 10 ವರ್ಷಗಳಿಂದ ನಾವು ಹೇಳುತ್ತಿಲ್ಲವೆಂದು ಹೇಳುವ ಸಂದೀಪ್ ರೆಡ್ಡಿಯ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಗೆ ದೂರು ನೀಡಿದ್ದೇವೆ. ಎಸ್ಪಿ ಸಾಹೇಬರು ವಾರ್ನಿಂಗ್ ಕೊಟ್ಟಿದ್ದಾರೆ, ಆದರೂ ಮುಂದೆ ಇದೆಲ್ಲವೂ ಮೀರಿ ನಮ್ಮ ತಂದೆಯವರ ಭಾವಚಿತ್ರವನ್ನ ಫ್ಲೆಕ್ಸ್ಗಳಲ್ಲಿ ಬಳಸಿದರೆ ನಮ್ಮದೇ ಆದ ಶೈಲಿಯಲ್ಲಿ ಬುದ್ಧಿ ಕಲಿಸುತ್ತೇವೆ ಎಂದರು. ನಮ್ಗೆಲ್ಲ ತೊಂದರೆ ಆಗ್ತದೆ, ನಾವ್ ಇದ್ದಾಗ ಅವ್ರ ಹೆಂಗ ಕೊಡ್ತಾರೆ ಇಲ್ಲ ಅಂದ್ರೆ ಏನಾಗ್ಬೋದು? ನಾವೆಲ್ಲ ನಾವು ಮಾಡ್ತಾ ಇದೀವಲ್ಲ, 4 ವರ್ಷದಿಂದ ರಾಜಣ್ಣ ಸರ್ವಿಸ್ ಮಾಡ್ತಾನೆ ಇದಾರೆ, ಹಗಲು ರಾತ್ರಿ ಎಲ್ಲ ಮಾಡ್ತಾನೆ ಇದಾರೆ. ನಾವು ನಮ್ಮ ಹತ್ರ ಬಂದಾಗ ನಾವು ಸ್ಪಂದನೆ ಮಾಡ್ತಾ ಇದೀವಿ, ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳ್ತಾರೆ? ನಾವ್ ಇದ್ದಾಗ ನಮ್ಗೂ ಒಂಥರ ಜನಗಳಲ್ಲಿ ವಿಭೇದ ಮಾಡ್ದಂಗೆ ಆಗ್ತಲ್ಲ, ಡಿಸ್ಪ್ಯೂಟ್ ಮಾಡ್ದಂಗೆ ಆಗ್ತದಲ್ಲ. ಅದರಿಂದ ಹಾಕೋಬಾರ್ದು, ನಾವ್ ಹೇಳ್ತಾ ಇದೀವಿ ನಾವು ಹೆಂಗ ಹಾಕೊಂತಾರೆ ಅವರು, ನಾವೆಲ್ಲ ಇದೀವಲ್ಲ ನಾವೆಲ್ಲ. ಇನ್ನು ಮುನಿಶ್ಯಾಮಪ್ಪ ಅವರ ಹೆಸರು ಹೇಳುವುದಕ್ಕೆ ಯೋಗ್ಯತೆ ಇರಬೇಕು. ನೆನ್ನೆ ಮೊನ್ನೆ ಬಂದು ಬಾಯಿಗೆ ಬಂದಾಗೆ ಮಾತನಾಡುವುದು ಬಿಡಬೇಕು. ಸೌಜನ್ಯವಾಗಿ ಹೇಳುತ್ತಿದ್ದೇವೆ, ಇದೆಲ್ಲ ಮುಂದುವರೆದರೆ ಸರಿ ಇರುವುದಿಲ್ಲವೆಂದು ಕಾರ್ಯಕರ್ತರು ಸಿಡಿಮಿಡಿಗೊಂಡರು. ಭಾವಚಿತ್ರ ಉಪಯೋಗ ಮಾಡಬೇಕಂದ್ರೆ ಆ ವ್ಯಕ್ತಿಗೂ ಯೋಗ್ಯತೆ ಇರಬೇಕು, ಅವ್ರ ಗೆರಡಿನಲ್ಲಿ ಬೆಳೆದಿರಬೇಕು. ಈಗ ನಾನು ನನ್ನ ಚುನಾವಣೆಯಲ್ಲಿ ಅವ್ನು ಫೋಟೋ ಹಾಕ್ಕೊಂಡು ಚುನಾವಣೆಯಲ್ಲಿ ಮೊನ್ನೆ 19 ಹೋಗಿರೋದು, 2019 ಅವ್ರೊಬ್ಬರದೇ ಫೋಟೋ ಹಾಕಿದ್ದೆ, ನಂದು ಅವ್ರದ್ದು. ಅದು ನಮ್ಗೆ ಯೋಗ್ಯತೆ ಇದೆ, ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ, ನಾನು ಹಾಕ್ಕೊಟ್ಟು ಚುನಾವಣೆಯಲ್ಲಿ ಹೋಗಿದ್ದೀನಿ. ಅಂಥ ವ್ಯಕ್ತಿಗಳಿಗೆ ಅವಕಾಶ ಇದೆ, ಅವ್ರದ್ದು ಒಂದು ಆಸ್ತಿ ಇರೋರಿಗೆ ಬೇರೆ ಬೇರೆ ಯಾರ್ಯಾರು ಬಂದು ಅವ್ರಿಗೆ ದುರುಪಯೋಗ ಮಾಡಿಕೊಂಡು ಒಂದು ಅವ್ರ ಹೆಸರಿಗೆ ಕೆಟ್ಟದ್ದು ಒಂದು ಕಲಂಕ ತರ್ತಾರಂತೇಳಿ ಅವ್ರ ಕುಟುಂಬದಲ್ಲಿ ಭಾವನೆ ಇದೆ. ಅದಕ್ಕೆ ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಶಿಸ್ತಾಗಿ ನಡ್ಕೋಬೇಕು. ಇದ್ದಾರೆ ಅವ್ರ ಆತ್ಮೀಯರಿದ್ದಾರೆ, ಈಗಲೂ ಅಷ್ಟೇ ಅವರೇ ರಾಜಕೀಯದಲ್ಲಿ ಬೆಳೆದಿರೋರು ಅನೇಕ ಜನ ಇದ್ದಾರೆ. ನಾನು 92 ಅವ್ರ ರಾಜಕೀಯದಲ್ಲಿ ಅವ್ರು ಮುಂದುವರಿಸಿದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ದಿವಂಗತ ಎಸ್ ಮುನಿಶ್ಯಾಮಪ್ಪ ಅವರ ಮಗ ಡಾಕ್ಟರ್ ಜಯರಾಮ್ ರೆಡ್ಡಿ, ಮುರಳಿ, ಹಿರಿಯ ಮುಖಂಡರಾದ ಅಶ್ವತ್ಥಪ್ಪ, ದೊಣ್ಣಹಳ್ಳಿ ರಾಮಣ್ಣ, ತಾತಹಳ್ಳಿ ಕನಕ ಪ್ರಸಾದ್ ಸೇರಿದಂತೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.